ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಎಜು ಆಲ್ ರೌಂಡರ್ ಚಾನೆಲ್ಗೆ ಸ್ವಾಗತ. ಈ ದಿನ ನಿಮ್ಮ ಎರಡನೇ ಪಾಠ ಶಬರಿ, ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿಗೆ ಲೇಖಕರ ಪರಿಚಯ. ಪೋತಿನ ಪುರೋಹಿತ ತಿರುನಾರಾಯಣಯ್ಯಂಗಾರ್ ನರಸಿಂಹಾಚಾರ್. ಜನನ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ 1905. ಕೃತಿಗಳು ಶಬರಿ, ಗೋಕುಲ ನಿರ್ಗಮನ, ವಿಕಟಕವಿ ವಿಜಯಂ, ಶ್ರೀಹರಿ ಚರಿತೆ ಕಾವ್ಯಕ್ಕೆ ಪಂಪ ಪ್ರಶಸ್ತಿ, ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿವೆ. ವಿದ್ವಾಂಸರಾದ ಪೂತಿನರವರು ಅನೇಕ ಶಬ್ದಕೋಶಗಳು ಮತ್ತು ನಿಘಂಟುಗಳ ರಚನೆಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ. ಶ್ರೀರಾಮನ ತಂದೆಯ ಹೆಸರೇನು? ಶ್ರೀರಾಮನ ತಂದೆಯ ಹೆಸರು ದಶರಥ. ಶ್ರೀರಾಮನಿಗೆ ಸಮರ್ಪಿಸಲು ಶಬರಿಯು ಏನನ್ನು ಸಂಗ್ರಹಿಸಿದ್ದಳು? ಶ್ರೀರಾಮನಿಗೆ ಸಮರ್ಪಿಸಲು ಶಬರಿಯು ಪರಿಮಳ ಬೀರುವ ಹೂವುಗಳು, ಮಧುಪರ್ಕ ಮತ್ತು ರುಚಿಕರ ಹಣ್ಣು ಹಂಪಲುಗಳನ್ನು ಸಂಗ್ರಹಿಸಿದ್ದಳು. ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು? ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ. ರಾಮಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು? ದಂಡಕಾರಣ್ಯದಲ್ಲಿ ವಾಸ ಮಾಡುತ್ತಿದ್ದ ಕಬಂಧ ಎಂಬ ಹೆಸರಿನ ರಾಕ್ಷಸ, ಆತನೇ ಧನು ಎಂಬ ಋಷಿ. ರಾಮಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದನು. ಶಬರಿ ಗೀತನಾಟಕದ ಕರ್ತೃ ಯಾರು? ಶಬರಿ ಗೀತನಾಟಕದ ಕರ್ತೃ ಪೂತಿ ನರಸಿಂಹಾಚಾರ್. ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿರಿ. ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದನು? ಗಿರಿವನಗಳೇ, ನಾನು ನಿಮ್ಮನ್ನು ಬೇಡಿಕೊಳ್ಳುವೆನು, ಹೇಳಿರಿ, ಪ್ರೀತಿಯ ರಾಣಿ ಸೀತೆಯು ನನಗೆ ದೊರಕುವಳೆ, ಅವಳು ಇರುವ ಸ್ಥಳವನ್ನು ನೀವು ತಿಳಿದಿರುವಿರಾ, ನನ್ನ ಹೃದಯದ ದುಃಖ ನಾಶವಾಗುತ್ತಿಲ್ಲವಲ್ಲ ಎಂದು ರಾಮನು ಗಿರಿವನಗಳನ್ನು ಪ್ರಾರ್ಥಿಸಿದನು. ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ತಿಳಿಸಿ. ಸೀತೆಯನ್ನು ಹುಡುಕುತ್ತಾ ಪರಿತಪಿಸುತ್ತಿದ್ದ ಅಣ್ಣನಾದ ರಾಮನಿಗೆ ಲಕ್ಷ್ಮಣನು, ತಾಳಿಕೋ ಅಣ್ಣ ತಾಳಿಕೋ, ಸೂರ್ಯನೇ ತೇಜಗೆಡಲು ಕಾಂತಿಯನ್ನು ನೀಡುವವರು ಯಾರು, ರಾಮನೇ ಧೈರ್ಯಗೆಡಲು ಲೋಕಕ್ಕೆ ಸ್ಥೈರ್ಯವನ್ನು ನೀಡುವವರು ಯಾರು ಎಂದು ಹೇಳುತ್ತಾ ಸಂತೈಸಿದನು. ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳೇನು? ಪರಿಮಳ ಬೀರುವ ಹೂವುಗಳು, ಜೇನುತುಪ್ಪ ಅಧಿಕವಾಗಿರುವ ಮಧುಪರ್ಕವೆಂಬ ಪಾನೀಯ ಹಾಗೂ ಬಗೆ ಬಗೆಯಾದ ಹಣ್ಣುಗಳನ್ನು ಸಂಗ್ರಹಿಸಿ ಶಬರಿಯು ರಾಮನ ಸ್ವಾಗತಕ್ಕಾಗಿ ಸಿದ್ಧತೆ ಮಾಡಿಕೊಂಡಿದ್ದಳು. ಶಬರಿಯು ರಾಮಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿರಿ. ರಾಮಲಕ್ಷ್ಮಣರನ್ನು ಕಂಡು ಶಬರಿಯು ಬೆರಗಾದಳು. ಅವರ ಹತ್ತಿರಕ್ಕೆ ಹೋಗಿ ಮೈಯನ್ನು ಮುಟ್ಟಿ ಕಾಲಿಗೆ ಬಿದ್ದು ನಮಸ್ಕರಿಸಿ ಕೈಗಳನ್ನು ಕಣ್ಣಿಗೆ ಒತ್ತಿಕೊಂಡಳು. ಬಗೆ ಬಗೆಯ ಸುವಾಸನೆಯ ಹೂಗಳಿಂದ ಕೂಡಿದ ಮಾಲೆಯನ್ನು ಕೊರಳಿಗೆ ಹಾಕಿ ಸಂತೋಷಪಟ್ಟಳು. ಜಗದಲ್ಲಿ ಇದರಂತಹ ರುಚಿಯಾದ ಹಣ್ಣಿಲ್ಲ, ನಿಮಗೆಂದೇ ತಂದೆನು ಎಂದು ಹೇಳುತ್ತಾ ರುಚಿಯಾದ ಹಣ್ಣುಗಳನ್ನು ನೀಡಿ ಉಪಚರಿಸಿದಳು. ಆತಿಥ್ಯ ಸ್ವೀಕರಿಸಿದ ರಾಮಲಕ್ಷ್ಮಣರು ಶಬರಿಗೆ ಏನು ಹೇಳಿದರು? ಆತಿಥ್ಯ ಸ್ವೀಕರಿಸಿದ ರಾಮಲಕ್ಷ್ಮಣರು ಶಬರಿಗೆ, ನಾವು ನಿನ್ನ ಪ್ರೀತಿಯ ಸ್ವಾಗತದಿಂದ ಸಂತಸಗೊಂಡೆವು. ನಿನ್ನ ಸುಖದಲ್ಲಿ ನಮ್ಮ ಸುಖವನ್ನು ಕಂಡೆವು. ಕಣ್ಣಿಗೆ ಕಾಣದ ಆನಂದವನ್ನು ಅನುಭವಿಸುವ ಪುಣ್ಯ ನಮ್ಮದಾಯಿತು. ನಾವು ನಿನಗೆ ಎಂದೆಂದಿಗೂ ಋಣಿಗಳು ಎಂದು ಹೇಳಿದರು. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಶಬರಿಯ ಚಿಂತೆ ಹಿಂಗೆ ಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿರಿ. ತನ್ನ ಆಶ್ರಮಕ್ಕೆ ಬಂದ ರಾಮಲಕ್ಷ್ಮಣರನ್ನು ಶಬರಿಯು ಆದರದಿಂದ ಬರಮಾಡಿಕೊಂಡು, ತಾನು ಬಡವಿಯಾಗಿದ್ದರೂ ಸಹ ವಿಧ ವಿಧವಾಗಿ ಅವರನ್ನು ಸತ್ಕರಿಸುತ್ತಾಳೆ. ಅವಳ ಸೇವೆಯಿಂದ ರಾಮನು ಪ್ರಸನ್ನನಾಗುತ್ತಾನೆ. ರಾಮನನ್ನು ಕಂಡ ಪರಮಸುಖಿ ಎಂದು ಶಬರಿಯು ನರ್ತಿಸುತ್ತಾಳೆ. ನಾನು ಬಡವಿ, ನನ್ನ ಮೇಲೆ ಮರಕುಪಟ್ಟು ಬಂದಿರಾ ಎಂದು ಕಣ್ಣು ತುಂಬಿಕೊಂಡು ಹೇಳುತ್ತಾಳೆ. ಶ್ರೀರಾಮನು, ನಿನ್ನಲ್ಲಿ ಯಾವುದೇ ಕೊರತೆಯಿಲ್ಲ, ನಿನ್ನ ಆಶ್ರಮ ನಮ್ಮ ಅರಮನೆಗಿಂತ ಅಂದವಾಗಿದೆ, ನನ್ನ ಮನೆಯಂತೆ ನನಗೆ ಅನ್ನಿಸುತ್ತದೆ ಎಂದು ಹೇಳಲು, ಶಬರಿಯು, ನಿನ್ನ ಮಾತುಗಳು ನಿನ್ನಂತೆಯೇ ಸುಂದರ ಹಾಗೂ ಉದಾರವಾಗಿವೆ. ನಾನು ಧನ್ಯಳಾದೆ, ನಾನು ಮಾಡಿದ ಗುರುಪೂಜೆ ಇಂದು ಫಲಿಸಿತು ಎನ್ನಲು ರಾಮನು, ನಾನು ನಿಮ್ಮ ಗುರುಗಳ ಮಹಿಮೆಯನ್ನು ಬಲ್ಲೆನು. ನೀನು ಶುದ್ಧ ಪ್ರೇಮಮೂರ್ತಿಯಾಗಿದ್ದೀಯ, ಇಂದು ನಮಗೆ ಸುದಿನ ಎನ್ನಲು
ಶಬರಿಯಾ ಚಿಂತೆ ಹಿಂಗಿ ಹೋಯಿತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ತಿಳಿಸಿರಿ. ಬಡವಿಯಾದ ತನ್ನ ಆಶ್ರಮಕ್ಕೆ ರಾಮಲಕ್ಷ್ಮಣರು ಬರುತ್ತಾರೆ ಎಂಬುದಾಗಿ ಋಷಿಗಳು ಹೇಳಿದಾಗ ಶಬರಿಗೆ ನಂಬಲಾಗುತ್ತಿಲ್ಲ. ರಾಮಲಕ್ಷ್ಮಣರು ಶಬರಿಯ ಆಶ್ರಮಕ್ಕೆ ಬರಲು ಬೆರಗಿನಿಂದ ಸಂತೋಷಗೊಳ್ಳುತ್ತಾಳೆ. ರಾಮನನ್ನು ಮುಟ್ಟಿ ಅವನ ಪಾದಕ್ಕೆ ನಮಸ್ಕರಿಸಿ ಕೈಗಳನ್ನು ಕಣ್ಣಿಗೆ ಒತ್ತಿಕೊಂಡು ಧನ್ಯತಾಭಾವದಿಂದ ಕಣ್ಣೀರು ಸುರಿಸುತ್ತಾಳೆ. ಪರಿಮಳ ಬೀರುವ ಹೂವುಗಳಿಂದ ಮಾಡಿದ ಮಾಲೆಯನ್ನು ರಾಮನ ಕೊರಳಿಗೆ ಹಾಕುತ್ತಾಳೆ. ಮಧುಪರ್ಕದಿಂದ ಮಾಡಿದ ಪಾನಕವನ್ನು ನೀಡುತ್ತಾಳೆ. ಜಗತ್ತಿನಲ್ಲಿ ಇಷ್ಟು ರುಚಿಕರವಾದ ಹಣ್ಣುಗಳು ಮತ್ತೊಂದಿಲ್ಲ ಎಂದು ಹಣ್ಣುಗಳನ್ನು ನೀಡುತ್ತಾಳೆ. ಶಬರಿಯ ಸೇವೆಯಿಂದ ರಾಮನು ಪ್ರಸನ್ನನಾದನು. ಈಗ ಮುಂದಿನ ಪ್ರಶ್ನೆಯ ಉತ್ತರವನ್ನು ನೋಡೋಣ. ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ? ರಾಮನನ್ನು ನೋಡಬೇಕೆಂದು ಶಬರಿಯ ಆಸೆಯಾಗಿತ್ತು. ಶಬರಿಯ ಆಸೆಯನ್ನು ಮಹಾಮಹಿಮರಾದ ಮಾತಂಗ ಋಷಿಗಳು ತಿಳಿದಿದ್ದರು. ರಾಮಲಕ್ಷ್ಮಣರು ಆಶ್ರಮಕ್ಕೆ ಬಂದೇ ಬರುತ್ತಾರೆ, ನಿನ್ನೆ ಆಸೆ ನೆರವೇರುತ್ತದೆ ಎಂದಿದ್ದರು. ಅವರ ಮಾತಿನಂತೆ ರಾಮಲಕ್ಷ್ಮಣರು ಆಶ್ರಮಕ್ಕೆ ಭೇಟಿ ನೀಡುತ್ತಾರೆ. ಅನೇಕ ವರ್ಷಗಳಿಂದ ರಾಮನ ಪೂಜೆಯನ್ನು ಮಾಡುತ್ತಾ ಅವನ ದರ್ಶನಕ್ಕಾಗಿ ಕಾದು ಕುಳಿತಿದ್ದ ಶಬರಿಗೆ ರಾಮನ ದರ್ಶನವಾಯಿತು. ಅವಳ ಬಹುದಿನದ ಆಸೆ ಈಡೇರಿತು. ರಾಮಲಕ್ಷ್ಮಣರನ್ನು ಸತ್ಕರಿಸಿ ಸಂಭ್ರಮಪಟ್ಟಳು. ರಾಮನು ಅವಳ ಸೇವೆಯನ್ನು ಮೆಚ್ಚಿ ಪ್ರಸನ್ನನಾದನು. ಹೀಗೆ ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ನಿಜವಾಯಿತು. ಸಂದರ್ಭ ಸಹಿತ ವಿವರಿಸಿರಿ. ಆವುದೀ ಮರುಳು ನಮ್ಮೆಡೆಗೆ ಬರುತ್ತಿಹುದು. ಸಂದರ್ಭ: ಈ ಮಾತನ್ನು ಪೋತಿ ನರಸಿಂಹಾಚಾರ್ ಅವರು ಬರೆದಿರುವ ಶಬರಿ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸೀತೆಯ ಅಪಹರಣದ ನಂತರ ಶೋಕದಲ್ಲಿ ಮುಳುಗಿದ ರಾಮಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ತಪಸ್ವಿ ಧನುವಿನ ಸೂಚನೆಯಂತೆ ಮತಂಗಾಶ್ರಮವನ್ನು ಪ್ರವೇಶಿಸುವ ಸಂದರ್ಭದಲ್ಲಿ ಎದುರಿಗೆ ಬರುತ್ತಿದ್ದ ಶಬರಿಯನ್ನು ನೋಡಿ ರಾಮನು ಲಕ್ಷ್ಮಣನಿಗೆ ಈ ಮಾತನ್ನು ಹೇಳುತ್ತಾನೆ. ರಾಮನ ಬರುವಿಕೆಗಾಗಿ ಕಾದು ಕಾತರಿಸಿ ಬಳಲಿ ಶಬರಿಯು ಮರುಳಂತೆ ಆಗಿದ್ದಳು. ಆದ್ದರಿಂದ ಅವಳನ್ನು ನೋಡಿದ ತಕ್ಷಣ ರಾಮನಿಗೆ ಹಾಗೆ ಅನ್ನಿಸಿತು ಎಂಬುದು ಇಲ್ಲಿನ ಸ್ವಾರಸ್ಯ. ನಾಚುತಿಹೇನಿ ಪೂಜೆಯ ನಲುಮೆಯಿಂದ. ಸಂದರ್ಭ: ಈ ಮಾತನ್ನು ಪೋತಿ ನರಸಿಂಹಾಚಾರ್ ಬರೆದಿರುವ ಶಬರಿ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ತನ್ನಿಂದ ಯಾವುದೇ ಉಪಕಾರ ಇಲ್ಲದಿದ್ದರೂ ತನಗಾಗಿ ಕಾದು ಪ್ರೀತಿಯಿಂದ ನೆನೆಯುತ್ತಾ ಹಂಬಲಿಸುತ್ತಿರುವ ಶಬರಿಯನ್ನು ಕಂಡು ರಾಮನು ಲಕ್ಷ್ಮಣನಿಗೆ ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ರಾಮನನ್ನು ಭಕ್ತಿಯಿಂದ ಪೂಜಿಸುವ ಪ್ರೀತಿಯಿಂದ ಕಾಣುವ ವೃದ್ಧಿಯಾದ ಶಬರಿಯನ್ನು ಕಂಡು ನನಗೆ ನಾಚಿಕೆಯಾಗುತ್ತದೆ ಎನ್ನುವ ರಾಮನ ಮಾತಿನಲ್ಲಿ ಶಬರಿಯ ನಿಸ್ವಾರ್ಥ ಭಾವನೆ ಎದ್ದು ಕಾಣುತ್ತದೆ. ತಾಯಿ, ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ? ಈ ಮಾತನ್ನು ಪೂತಿ ನರಸಿಂಹಾಚಾರ್ ಬರೆದಿರುವ ಶಬರಿ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಮತಂಗಾಶ್ರಮಕ್ಕೆ ಬಂದ ರಾಮನು ಶಬರಿಯನ್ನು ಕಂಡು ಈ ರೀತಿಯಾಗಿ ಕೇಳುತ್ತಾನೆ. ಸ್ವಾರಸ್ಯ: ರಾಮನ ಬರುವಿಗಾಗಿ ಕಾದು ಕುಳಿತ ಶಬರಿಯನ್ನು ಅದರ ಅರಿವಿಲ್ಲದ ದಾರಿಹೋಕರಾದ ನಮಗೆ ಇಲ್ಲಿ ಉಳಿಯಲು ಸ್ಥಳ ದೊರಕುವುದೇ ಎಂದು ಕೇಳುವುದು ಇಲ್ಲಿನ ಸ್ವಾರಸ್ಯವಾಗಿದೆ. ರೂಪಿನಂತೆ ಮಾತುಕೂಟ ಎನಿತುದಾರವಾಗಿದೆ. ಸಂದರ್ಭ: ಈ ಮಾತನ್ನು ಪೂತಿ ನರಸಿಂಹಾಚಾರ್ ಬರೆದಿರುವ ಶಬರಿ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಶಬರಿಯ ಅತಿಥಿ ಸತ್ಕಾರದ ಪರಿಯನ್ನು ಕಂಡ ರಾಮನು ನಿನ್ನ ಅತಿಥಿ ಸತ್ಕಾರದ ಪರಿಯು ಅಯೋಧ್ಯೆಯ ಅರಮನೆಯ ಸತ್ಕಾರಕ್ಕಿಂತ ಮಿಗಿಲಾಗಿದೆ ಎಂದು ಹೇಳುತ್ತಾನೆ. ಸ್ವಾರಸ್ಯ: ರಾಮನ ಮಾತುಗಳನ್ನು ಕೇಳಿದ ಶಬರಿಯು ನಿನ್ನ ಮಾತುಗಳು ನಿನ್ನ ರೂಪದಂತೆಯೇ ಸುಂದರವಾಗಿವೆ ಎಂದು ಹೇಳುತ್ತಾಳೆ. ಇಲ್ಲಿ ರಾಮನ ವ್ಯಕ್ತಿತ್ವವನ್ನು ಲೇಖಕರು ವರ್ಣಿಸಿದ್ದಾರೆ. ಈಗ ಮುಂದಿನ ಅಭ್ಯಾಸವನ್ನು ನೋಡೋಣ. ಬೆಳಕಿಗೊಲಿದವರ್ ಊರಿವ ಬತ್ತಿಯ ಕರುಕ ಕಾಣರು.
ಈ ಮಾತನ್ನು ಪೂತಿ ನರಸಿಂಹಾಚಾರ್ ಬರೆದಿರುವ ಶಬರಿ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ರಾಮನ ದರ್ಶನದಿಂದ ಸಂತುಷ್ಟಳಾದ ಶಬರಿಯು ಮುಕ್ತಿಯನ್ನು ಹೊಂದುವುದಕ್ಕಾಗಿ ಅಗ್ನಿ ಪ್ರವೇಶ ಮಾಡಿದ ಸಂದರ್ಭದಲ್ಲಿ ರಾಮನು ಈ ಮಾತನ್ನು ಹೇಳುತ್ತಾನೆ. ಸ್ವರಸ್ಯ ಬೆಳಕಿಗೆ ಒಲಿದವರು ಉರಿಯುವ ಬತ್ತಿಯ ಕಪ್ಪನ್ನು ನೋಡುವುದಿಲ್ಲ ಎಂಬ ಮಾತು ಶಬರಿಯ ರಾಮಭಕ್ತಿಯ ಉತ್ತುಂಗವನ್ನು ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ನಿರೂಪಿಸುತ್ತದೆ. ಹೊಂದಿಸಿ ಬರೆಯಿರಿ: ಮತಂಗ ಆಶ್ರಮ, ಪೂತಿನ ಮೇಲುಕೋಟೆ, ದಶರಥ ರಾಮ, ಚಿತ್ರಕೂಟ ಪರ್ವತ, ಭೂಮಿಜಾತೆ ಸೀತೆ. ಇಲ್ಲಿಗೆ ಈ ಗದ್ಯದ ಪ್ರಶ್ನೋತ್ತರಗಳು ಮುಗಿದವು. ಎಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾವು ಮಾಡುವ ವಿಡಿಯೋಗಳನ್ನು ತಪ್ಪದೇ ನೋಡಿ.